ಹೆಚ್ ಡಿ ಕುಮಾರಸ್ವಾಮಿ ರಾಮಾಯಣದ ಮಂಥರೇ ಎಚ್ ಡಿ ಕುಮಾರಸ್ವಾಮಿ ಮಹಾಭಾರತದ ಶಕುನಿ ಡಿ ಕೆ ವಿರುದ್ಧ ಸಿಡಿದ ಕರ್ನಾಟಕ ಕಾಂಗ್ರೆಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇಂಥದ್ದೊಂದು ಅತಿ ದೊಡ್ಡ ಟ್ವೀಟನ್ನು ಅಥವಾ ಎಕ್ಸನ್ನು ಅಥವಾ ಫೇಸ್ಬುಕ್ ಪೋಸ್ಟನ್ನು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂಥ ಅತಿ ದೊಡ್ಡ ಪೋಸ್ಟನ್ನು ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟಿಗೆ ಇಷ್ಟು ಇಷ್ಟೊಂಥರ ಟಾರ್ಗೆಟನ್ನು ಮಾಡಿ ಮಾಡಿರ್ದಿದೆ ಮೊದ್ಲು ಅನ್ಸುತ್ತೆ ಒಂದ್ ಕಡೆ ಸಿ ಎಂ ಇಬ್ರಾಹಿಂ ಅವರನ್ನು ಉಚ್ಚಾಟನೆ ಮಾಡುತ್ತಿದ್ದಂತೆ ಕರ್ನಾಟಕ ಕಾಂಗ್ರೆಸ್ ಮಾಡಿರುವಂತಹ ಸಂದೇಶ ಅಪ್ಲೋಡ್ನ ಮಾಡಿರುವಂತಹ ಸಂದೇಶ ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಕುಮಾರಸ್ವಾಮಿಯವರ ವರ್ಚಸ್ಸನ್ನು ಕುಮಾರಸ್ವಾಮಿಯವರ ವ್ಯಕ್ತಿತ್ವವನ್ನೇ ಪ್ರಶ್ನಿಸುವಂತೆ ಮಾಡಿದೆ ಎಸ್ ಅವರನ್ನು ರಾಮಾಯಣದ ಮಂಥರೆಗೆ ಹೋಲಿಸಲಾಗಿದೆ ಅವರನ್ನು ಮಹಾಭಾರತದ ಶಕುನಿಗೆ ಹೋಲಿಸಲಾಗಿದೆ ಕುಮಾರಸ್ವಾಮಿಯವರ ಶಕುನಿನ ಇದು ಕಾಂಗ್ರೆಸ್ ಮಾಡಿರುವಂಥ ಅತಿ ದೊಡ್ಡದು ನಾವೇನೋ ಮಾಡಿರೋದಲ್ಲ ಎಸ್ ಏನು ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಕಿಡಿ ಕೈ ಹಿಡಿದವರ ತಲೆ ಕಡಿಯುವ ಹೆಗಲು ಕೊಟ್ಟವರ ಬೆನ್ನಿಗೆ ಚೂರಿ ಹಾಕುವ ಕುಮಾರಸ್ವಾಮಿ ಅಂತ ವಾಗ್ದಾಳಿ ಮಾಡಿದೆ ಕೆ ಜಾತ್ಯತೀತತೆ ನಾಟ್ಯಕ್ಕೆ ತೆನೆ ಹೊತ್ತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಲೇವಡಿಯನ್ನ ಮಾಡಿದೆ ಸಿದ್ದರಾಮಯ್ಯ ಅವ್ರು ಬೇಡ 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 ಅಂದರು ಇಬ್ರಾಹಿಂ ಅವ್ರು ಕೇಳಲಿಲ್ಲ ಹೋದರು ಜೆ ಡಿ ಎಸ್ ಜೊತೆ ಇದೀಗ ಅವ್ರನ್ನೇ ಉಚ್ಚಾಟನೆ ಕರೆದು ಬುದ್ಧಿ ಹೇಳಿ ಏನೋ ಒಂದು ಮಾಡಿ ನೀವು ಮಾಡ್ತೀರ ಸರಿಯಲ್ಲ ನಮ್ಮ ಉದ್ದೇಶ ಜೆ ಬಿಜೆಪಿ ಜೊತೆ ಈ ರೀತಿ ಕಮಿಟ್ಮೆಂಟು ಮತ್ತೇನು ಅಲ್ಲ ಇದು ಕೇವಲ ಲೋಕಸಭಾ ಚುನಾವಣೆಗೆ ಮತ್ತೊಂದು ಮಗದೊಂದು ಏನಾರು ಹೇಳ್ಬೋದಿತ್ತು ಡೈರೆಕ್ಟ್ ಉಚ್ಚಾಟನೆ ಕೈ ಹಿಡಿದವರ ತಲೆ ಕಡಿಯುವ ಹೆಗಲು ಕೊಟ್ಟವರ ಬೆನ್ನಿಗೆ ಚೂರಿ ಹಾಕುವ ನಂಬಿದವರಿಗೆ ನಾಮ ಬಳಿಯುವ ಕುಮಾರಸ್ವಾಮಿ ರಾಮಾಯಣದ ಮಂಥರೆ ಮಹಾಭಾರತದ ಶಕುನಿಯೇ ಸರಿ ಎಂದು ಕರ್ನಾಟಕ ಕಾಂಗ್ರೆಸ್ ಕಿಡಿಕಾರಿದೆ ಅವರ ಜಾತ್ಯತೀತತೆ ನಾಟ್ಯಕ್ಕೆ ಬೆರಗಾಗಿ ತೆನೆ ಹೊತ್ತ ಮಹಿಳೆಯ ಕೋಮ ಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಸರಣಿ ಟ್ವೀಟ್ ಅನ್ನ ಮಾಡಿದೆ ಕಾಂಗ್ರೆಸ್ ಕ್ಷಣಕ್ಕೊಂದು ಬಣ್ಣ ದಿನಕ್ಕೊಂದು ವೇಷ ತೊಡುವಂತ ನಿಮ್ಮ ಬಣ್ಣ ದೋಕುಳಿ ಆಟಕ್ಕೆ ಗೋಸುಂಬಿಯೇ ಲಾಗ ಹೊಡೆದಿದೆ ಹಿಂದಿನ ನಿಮ್ಮ ಎಲ್ಲ ಅಕ್ರಮ ಅನಾಚಾರ ಅವ್ಯವಹಾರಗಳು ಹೊರಬರುತ್ತವೆ ಎಂದು ಹೆದರಿ ಬಿ ಜೆ ಪಿ ಸೆರಗಿನೊಳಗೆ ಸೇರಿಕೊಂಡಿರುವ ನಿಮ್ಮ ಜಾತ್ಯಾತೀತತೆ ನಾಟ್ಯಕ್ಕೆ ಬೆರಗಾಗಿ ತನೆ ಹೊತ್ತ ಮಹಿಳೆಯೇ ಕೋಮು ಕುಂಡದಲ್ಲಿ ಅಂದರೆ ಕೋಮು ಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಕಿಡಿಕಾರಿದೆ ಏನು ಪದಗಳಪ್ಪ ಅದೇನು ಬಳಸೋರು ಅದು ಕಲಾವಿದರು ಸೋಷಿಯಲ್ ಮೀಡಿಯಾ ಅಂದರೆ ಟೀಮ್ ಏನಿದೆ ಹ್ಯಾ ಹ್ಯಾಂಡ್ಲ್ ಮಾಡ್ತಿರೋರು ಕಲಾವಿದರು ಅಂತಲೇ ಹೇಳಬೇಕು ಇನ್ನು ಅವರೇ ಮೊದಲ ಬಾರಿ ನಿಮ್ಮನ್ನು ಸಿಎಂ ಮಾಡಿದ ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರಿಸದೆ ವಚನ ಭ್ರಷ್ಟರಾದಿರಿ ದ್ರೋಹ ಮಾಡಿದಿರಿ ಕಾಂಗ್ರೆಸ್ ನಿಮ್ಮನ್ನ ಸಿಎಂ ಮಾಡಿದಾಗ ಯಡಿಯೂರಪ್ಪ ಅಸೆಂಬ್ಲಿಯಲ್ಲಿ ಹೇಳಿದರು ಶಿವಕುಮಾರ್ ಈ ಅಪ್ಪ ಮಕ್ಕಳನ್ನು ನಂಬಬೇಡಿ ಬಳಸಿ ಬಿಸಾಡ್ತಾರೆ ಅಂತ ಹಾವು ಇವರ ಲಾಂಛನ ಎಂದು ಆದರೆ ಸಿದ್ಧಾಂತಕ್ಕಾಗಿ ಕಾಂಗ್ರೆಸ್ ನಿಮ್ಮ ಜತೆ ನಿಂತಿತ್ತು ಕಾಂಗ್ರೆಸ್ ದಯಾ ಭಿಕ್ಷೆಯಿಂದ ಎರಡನೇ ಬಾರಿಗೆ ಸಿಎಂ ಆದ ನಿಮಗೆ ಕಿಂಚಿತ್ತಾದರೂ ನಿಯತ್ತು ಬೇಡವೆ ಓ ಕ್ಷಮಿಸಿ ಆತ್ಮಸಾಕ್ಷಿ ಮಾರಿಕೊಂಡೇ ರಾಜಕೀಯ ಬಯಲಾಟ ಆಡುವ ನಿಮ್ಮಂಥವರಿಂದ ನೀತಿ ನಿಯತ್ತು ನೈತಿಕತೆ ನಿರೀಕ್ಷೆ ಮಾಡುವುದು ಮಹಾ ಪಾಪ ಎಂದು ಕಠಿಣವಾಗಿ ತರಾಟೆಗೆ ತೆಗೆದುಕೊಂಡಿದೆ ಇಷ್ಟಕ್ಕೆ ಮುಗ್ದಿಲ್ಲ ಕಾಂಗ್ರೆಸ್ಸು ಟ್ವೀಟು ಏನೇನು ಪದ ಪ್ರಯೋಗ ಮಾಡಬೇಕು ಎಲ್ಲ ಮಾಡಿ ಕುಮಾರಸ್ವಾಮಿಯವರ ವಿರುದ್ಧ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಜೆ ಡಿ ಎಸ್ ಜೊತೆಗೆ ಸಾಕ್ತೀನಿ ಅಂತ ಬಂದವರು ಇಬ್ರಾಹಿಂ ಅವರು ಕುಮಾರಸ್ವಾಮಿ ಅವರೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಅನ್ಯ ರಾಜ್ಯದ ಪೇಶ್ವೆ ಎಂದು ನಿಂದಿಸಿದಿರಿ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂನಂತೆ ಸರ್ಕಾರಿ ಹುದ್ದೆ ಮಾರಿಕೊಂಡ ಭ್ರಷ್ಟ ಎಂದಿರಿ ಸಿಟಿ ರವಿಯನ್ನು ಲೂಟಿ ರವಿ ಎಂದು ನಾಮಕರಣ ಮಾಡಿದವರು ನೀವೇ ಇವತ್ತು ಅವರದ್ದೇ ಅಂಗಿ ಚುಂಗು ಹಿಡಿದು ನಿಂತಿದ್ದೀರಲ್ಲ ನಿಮಗೇನಾದರೂ ಆತ್ಮಗೌರವ ಇದೆ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ ಇಡೀ ರಾಜ್ಯದ ಜನಕ್ಕೆ ಅರ್ಥವಾಗಿದೆ ಅಧಿಕಾರದ ಕನಸು ನುಚ್ಚು ನೂರಾದ ನಂತರ ನೀವೆಷ್ಟು ಹತಾಶರಾಗಿದ್ದೀರಿ ಮತಿ ಭ್ರಂಶರಾಗಿದ್ದೀರಿ ಎಂದು ನೀವಾಡುವ ಒಂದೊಂದು ನುಡಿಯಲ್ಲೂ ಅವರದೇ ಪ್ರತಿಫಲನ ಪಾಪ ನಿಮ್ಮ ಸ್ಥಿತಿ ಕಂಡು ಅಯ್ಯೋ ಅನಿಸುತ್ತೆ ಇದೇ ಸ್ಥಿತಿ ಮುಂದುವರೆದರೆ ಬೀದಿಯಲ್ಲಿ ಅಂಗಿ ಹರಿದುಕೊಂಡು ಓಡಾಡುವ ದಿನ ದೂರವಿಲ್ಲ ಎಂದು ಎಂಬುದನ್ನು ನೆನೆದು ಭಯವೂ ಆಗುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ ಮತ್ತೊಂದು ಕಡೆ ಪ್ರಶ್ನೆ ಮಾಡಿದೆ ಕುಮಾರಸ್ವಾಮಿ ಅರ ನಿಮಗೆ ನೀವೇ ಓಟ್ ಹಾಕೊಂಡು ಗೆದ್ದುಬಿಟ್ರಾ ಹಂಗಾರೆ ಜನ ನಿಮ್ಗೆ ಓಟ್ ಹಾಕ್ಲೇ ಇಲ್ವಾ ಅಂತ ಅದು ಒತ್ತಟ್ಟಿಗಿರಲಿ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ದಶಕಗಳ ಕಾಲ ಪೊರೆದ ಒಕ್ಕಲಿಗರು ನನಗೆ ಮತ ಹಾಕಿಲ್ಲ ಎನ್ನುವ ಮೂಲಕ ಅವರಿಗೆ ದ್ರೋಹ ಅವಮಾನ ಮಾಡಿರುವ ನಿಮ್ಮನ್ನ ಆ ಭೈರವೇಶ್ವರನು ಕ್ಷಮಿಸೋದಿಲ್ಲ ಒಕ್ಕಲಿಗರಿಂದ ನೀವು ಬೆಳೆದಿರೇ ಹೊರತು ನಿಮ್ಮಿಂದ ಸಮುದಾಯವೇನೋ ಉದ್ಧಾರ ಆಗಿಲ್ಲ ಎಷ್ಟೇ ಆಗಲಿ ಒಕ್ಕಲಿಗರ ಆತ್ಮ ಗೌರವದ ಸಂಕೇತವಾದ ಆದಿ ಚುಂಚನಗಿರಿ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗೆ ಸೆಡ್ಡು ಹೊಡೆದು ಮತ್ತೊಂದು ಮಠ ಕಟ್ಟಿದ ಮಹಾನುಭಾವರಲ್ಲವೇ ನೀವು ಇನ್ನೊಂದೆಡೆ ಅಲ್ಪಸಂಖ್ಯಾತರ ಅಗತ್ಯವಿಲ್ಲ ಅವರನ್ನು ನಂಬಿಕೊಂಡು ರಾಜಕಾರಣ ಮಾಡಿಲ್ಲ ಅನ್ನುತ್ತೀರಿ ಹಾಗಾದರೆ ನಿಮಗೆ ನೀವೇ ಮತ ಹಾಕಿಕೊಂಡು ಗೆದ್ದಿರ ಕುಮಾರಣ್ಣ ಅಂತ ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡಿದೆ ಕುಮಾರಸ್ವಾಮಿಯವರೇ ಹಿಂದೆ ನೀವು ಮಕ್ಮ ಟೋಪಿ ಹಾಕಿದ್ದೇನು ಬಿರಿಯಾನಿ ತಿಂದಿದ್ದೇನು ಮಸೀದಿ ಹೊಕ್ಕಿದ್ದೇನು ಆಹಾ ಅದೇನು ನಾಟಕ ಅದೇನು ಪಂಚರಂಗಿ ಆಟ ಈಗ ಅಲ್ಪಸಂಖ್ಯಾತರನ್ನು ನಂಬಿಕೊಂಡು ರಾಜಕಾರಣ ಮಾಡಿಲ್ಲ ಎನ್ನುವ ನಿಮ್ಮ ಬಾಯಲ್ಲಿರುವ ನಾಲಿಗೆಯೋ ಅಥವಾ ಕೊಳಕ ಮಂಡಲ ಹಾವೋ ಐ ಟಿ ಇ ಡಿ ಕಿಂದರ್ ಜೋಗಿ ಅಮಿತ್ ಶಾ ಕಾಲಿಗೆ ಬಿದ್ದು ರಾಜಕೀಯ ವಿರೋಧಿಗಳಿಗೆ ಗುಂಡಿ ತೋಡುವುದರಲ್ಲಿ ಮಗ್ನರಾಗಿರುವ ಕುಮಾರಣ್ಣ ಒಂದು ವಿಷಯ ತಿಳಿದುಕೊಳ್ಳಿ ನೀವೇ ನಿಮ್ಮ ಪಾಲಿನ ಭಸ್ಮಾಸುರ ಸ್ವಲ್ಪ ಕಾಲ ತಡೆದು ನೋಡಿ ನಿಮ್ಮ ಗುಂಡಿಯಲ್ಲಿ ನೀವೇ ಬಿದ್ದು ಹೆಂಗೆ ಒದ್ದಾಡ್ತೀರಾ ಅಂತ ಕಿಡಿಕಾರಿದೆ ಉಫ್ ಏನ್ರೀ ಇದು ಕಂಪ್ಲೀಟ್ ಜೆ ಡಿ ಎಸ್ ಹಿಸ್ಟ್ರಿ ಜೆ ಡಿ ಎಸ್ ನಂಬ್ಕೊಂಡು ಹೋದವ್ರಿಗೆ ಏನೆಲ್ಲ ಆಯಿತು ಜೆ ಡಿ ಎಸ್ ನಂಬ್ಕೊಂಡು ಬಂದರೆ ಏನೆಲ್ಲ ಆಗುತ್ತೆ ಈಗ ಇಬ್ರಾಹಿಂ ಅವ್ರ ಪರಿಸ್ಥಿತಿ ಏನು ಎಲ್ಲ ಸೇರಿಸಿ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಬಿಟ್ಟಿರು ಅನಿಸುತ್ತೆ ಯಾಕೆಂದರೆ ಎಲ್ಲ ಕಡೆ ವೈರಲ್ ಆಗಿತ್ತು ಇವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅಂತ ಹೀಗಾಗಿ ಉಚ್ಚಾಟನೆ ಮಾಡೇ ಮಾಡ್ತಾರೆ ಎಲ್ಲ ಸೇರಿಸ್ಕೊಂಡು ಕೊಡಬೇಕು ಅಂತ ಒಟ್ಟೊಟ್ಟಿಗೆ ಟ್ವೀಟ್ ಕೊಟ್ಟವ್ರೆ ಕೈಲಾಗದವರು ಮೈಪರಚಿಕೊಂಡರೆ ಆಗೋದು ಗಾಯ ರಣಗಾಯ ಕೈ ನಾಯಕರ ಮೇಲೆ ಬಿದ್ದರೆ ಕೈಲಾಸ ಪ್ರಾಪ್ತಿಯಾಗುತ್ತಾ ಕುಮಾರಣ್ಣ ನಿಮ್ಮ ಮಾತೆ ನಿಮ್ಮ ಪಾಲಿನ ಶತ್ರು ಮಾತಾಡಿ ಮಾತಾಡಿ ಮಂಡ್ಯ ಚುನಾವಣೆಯಲ್ಲಿ ನಿಮ್ಮ ಮಗನನ್ನ ಬಲಿ ಕೊಟ್ರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷವನ್ನೇ ಅಡ್ಡಡ್ಡ ಉದ್ದುದ್ದ ಮಲಗಿಸಿದ್ರಿ ಈಗ ನಿಮ್ಮನ್ನು ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ ಎಂದು ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ ನಿಯತ್ತು ಮತ್ತು ಕುಮಾರಸ್ವಾಮಿ ಎರಡು ವಿರುದ್ಧ ಪದಗಳು ಎಂಬುದು ಜಗಜ್ಜಾಹೀರು ನಿಮ್ಮ ಕುಟುಂಬಕ್ಕೂ ನೀವು ನಿಯತ್ತಾಗಿಲ್ಲ ನಿಮ್ಮ ಪಕ್ಷದ ಸಿದ್ಧಾಂತಕ್ಕೂ ನೀವು ನಿಯತ್ತಾಗಿಲ್ಲ ನಿಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೂ ನಿಯತ್ತಾಗಿಲ್ಲ ನಿಮ್ಮನ್ನ ಕೈ ಹಿಡಿದ ಜನರು ನಿಯತ್ತಾಗಿಲ್ಲ ನಿಮ್ಮನ್ನು ನಂಬಿದ ಸಮುದಾಯಕ್ಕೂ ನಿಯತ್ತಾಗಿಲ್ಲ ಕುಲದ ಮಠಕ್ಕೂ ಕೊಡಲಿ ಕಾವದಿರಿ ಕೊನೆ ಪಕ್ಷ ನಿಮ್ಮ ಆತ್ಮಸಾಕ್ಷಿಗಾದರೂ ನಿಯತ್ತಾಗಿರಿ ಅದು ಇಲ್ಲ ಹತಾಶೆ ಆತ್ಮಸಾಕ್ಷಿಯನ್ನು ಕೊಂದಿದೆ ಎಂದು ಹೇಳಿದೆ ಇನ್ನು ನೀವು ಮಾತನಾಡ್ತಾ ಹೋಗಿ ಆಲ್ ದಿ ಬೆಸ್ಟ್ ಅಂತ ಕಾಂಗ್ರೆಸ್ಸು ಹೀಗಾಗಿ ನಿಮ್ಮಂಥವರ ಮಾತಿಗೆ ಕಬಡೆ ಕಾಸಿನ ಕಿಮ್ಮತ್ತು ಕೊಡುವ ಅಗತ್ಯವಿಲ್ಲ ನೀವೀಗ ನಿರುದ್ಯೋಗಿ ಪರರ ನಿಂದನೆಗೆ ಸಾಕಷ್ಟು ಸಮಯವಿದೆ ಮಾತಾಡುತ್ತಾ ಹೋಗಿ ನಾವು ತಲೆ ಕೆಡಿಸೋದಿಲ್ಲ ನಮಗೆ ಕೆಲಸವಿದೆ ಜನ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಮರೆತು ಹಾದಿ ಬೀದಿಯಲ್ಲಿ ಹೋಗುವವರೆಲ್ಲ ಉತ್ತರ ಕೊಡುತ್ತಾ ಹೋದರೆ ನಿಮಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ ನೀವು ಮಾತನಾಡಿ ಮಾತನಾಡ್ತಾ ಹೋಗಿ ಆಲ್ ದಿ ಬೆಸ್ಟ್ ಎಂದು ಕಾಂಗ್ರೆಸ್ ತನ್ನ ಸರಣಿ ಟ್ವೀಟಲ್ಲಿ ಕಿಡಿಕಾರಿದೆ ಎಸ್ ವೀಕ್ಷಕರೇ ಜೆ ಡಿ ಎಸ್ಸನ್ನು ಅನ್ನು ಅಕ್ಷರಶಃ ಜೆ ಡಿ ಎಸ್ ತತ್ವ ಸಿದ್ಧವಾಂತ ಏನು ಬಿ ಜೆ ಪಿ ಜೊತೆ ಮಾಡಿ ಸರ್ಕಾರ ಮಾಡಿ ಏನು ಮಾಡಿದ್ರು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಏನು ಮಾಡಿದ್ರು ಬಿ ಜೆ ಪಿಗೆ ಬೈದು 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 ಈಗ ಅವ್ರ ಜೊತೆಗೆ ಸರ್ಕಾರ ಮಾಡಕ್ಕೆ ಹೊಲ್ಟ್ಟಿದ್ದೀರಾ ಇದು ಕಾಂಗ್ರೆಸ್ ನಾಯಕರ ಕಿಚ್ಚೋ ಹಾಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡುವಂಥ ಟೀಮ್ನ ಪದಪುಂಜವೋ ಒಟ್ನಲ್ಲಿ ಆ ಕಡೆ ಇಬ್ರಾಹಿಂ ಅವ್ರನ್ನ ಉಚ್ಚಾಟನೆ ಮಾಡ್ತಿದ್ದಂಗೆ ಈ ಕಡೆಯಿಂದ ಸಾಲು ಸಾಲು ಸರಣಿ ಟ್ವೀಟ್ ವೀಕ್ಷಕರೇ ಕಾಂಗ್ರೆಸ್ ಹೇಳಿದ್ದನ್ನ ನೀವು ಒಪ್ಕೊಳ್ಳಿ ಅಥವಾ ಕಾಂಗ್ರೆಸ್ ಹೇಳಿದ್ದು ಸರಿ ಅವ್ರು ಮಾಡಿದ್ದು ತಪ್ಪು ಅನ್ನೋದಲ್ಲ ಇದೀಗ ಜೆ ಡಿ ಎಸ್ನಲ್ಲಿ ಆಗಿರುವ ಡೆವಲಪ್ಮೆಂಟ್ ಬಗ್ಗೆ ಆಡಳಿತ ಪಕ್ಷ ಪ್ರತಿಪಕ್ಷ ಜೆ ಡಿ ಎಸ್ ವಿರುದ್ಧ ಮಾಡಿರುವಂಥ ಸರಣಿ ಟ್ವೀಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು